ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಷ್ಠ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಇವತ್ತು ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ವಿಶೇಷ ಏನಪ್ಪ ಅಂತಂದರೆ, ನಾವು ಆ್ಯಕ್ಚುಲಿ ಈಗ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಫಿಲ್ಮ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಇವಾಗ. ಸೊ ತುಂಬನೇ ಒಂದು ಏನು ಎಕ್ಕಸಕ್ಕ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗ್ ತುಂಬನೇ ಟ್ರೆಂಡಿಂಗಲ್ಲಿದೆ ತುಂಬ ದಿನದಿಂದ. ಸೊ ನಾವು ಕೂಡ ತುಂಬನೇ ಎಕ್ಸೈಟೆಡ್ ಆಗಿದ್ದೀವಿ ಈ ಮೂವಿನ ನೋಡೋಣ ಹೇಗಿದೆ ಅಂತ. ಸೊ ನಾವಿವಾಗ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ಬಂದ್ಬಿಟ್ಟು ಮತ್ತೆ ಸಿಗ್ತೀವಿ ನಿಮಗೆ. ಮೂವಿ ಹೇಗಿತ್ತು, ನಮ್ಮ ಏನು ಪರ್ಸ್ನಲ್ ಒಪಿನಿಯನ್ ಏನಿದೆ ಅದನ್ನು ನಿಮಗೆ ಈ ಮೂವಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ಹಾಗಿದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಮೂವಿ ನೋಡೋಕ್ಕೆ ಹೊರಡೋಣ. ಇರೋದು 7 ಗಂಟೆ ಶೋಗೆ, ಸ್ವಲ್ಪ ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆದರೂ ಕೂಡ 6:30 ಆಗೋಯ್ತು ನೋಡಿ. ಬನ್ನಿ ಬೇಗ ಬೇಗ ಹೊರಡೋಣ, ಸುದೀಪ್ ಅವರ ಎಂಟ್ರಿನ ಮಿಸ್ ಮಾಡ್ಕೋಬಾರ್ದಲ್ವ. ಇವತ್ತು ನಮ್ಮ ಪುಣ್ಯಕ್ಕೆ ಅಷ್ಟೊಂದು ಟ್ರಾಫಿಕ್ ಇಲ್ಲ, ರೋಡ್ ಸ್ವಲ್ಪ ಕ್ಲಿಯರ್ ಆಗಿದೆ, ಸ್ವಲ್ಪ ಬೇಗ ಬೇಗ ಹೋಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾವು ಮೂವಿನ ನೋಡಿಕೊಂಡು ಈಗಷ್ಟೇ ಮನೆಗೆ ಬಂದು ತಲುಪಿದ್ವಿ. ಇವಾಗ ಸುಮಾರು 10:00 ಆಗಿದೆ. ಸೊ ನಾವು ಬರುವಾಗ ಊಟನ ಮುಗಿಸ್ಕೊಂಡ್ಬಂದು ಇವಾಗ ಸ್ವಲ್ಪ ಒಂದು 15-20 minutes ಲೇಟ್ ಆಯಿತು. ಸೊ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಮೂವಿಗೆ ಹೋಗೋ ಮೊದಲು ಏನು ಮಾಡಿದ್ವಿ, ನಾವು ಕೂಡ ಯೂಟ್ಯೂಬಲ್ಲಿ ಸುಮಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ರಿವ್ಯೂಗಳನ್ನು ನೋಡಿದ್ವಿ. ಅಲ್ಲಿ ಸುಮಾರು ಜನ ಏನು ಹೇಳ್ತಾ ಇದ್ರು, ಲೈಕ್ ಮೇಕಿಂಗ್ ತುಂಬ ಚೆನ್ನಾಗಿದೆ, ಬಟ್ ಸ್ಟೋರಿ ಏನೋ ಅಷ್ಟೇನು ಚೆನ್ನಾಗಿಲ್ಲ, ಲೈಕ್ ಏನು ಅದೇ ಕಮರಟ್ಟು ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ಸೊ ಆ ಥರ ಸುಮಾರಷ್ಟು ವಿಷಯಗಳನ್ನ ಹೇಳಿದರು, ಲೈಕ್ ಏನು ಅದೇ ಥರದ್ದು ಕಾನ್ಸೆಪ್ಟ್ ಬೇಡಾಗಿತ್ತು ಅಂತೆಲ್ಲ. ಬಟ್ ನಮಗೇನು ಆ ರೀತಿ ಅನಿಸಿಲ್ಲ, ಆ ಕಮರಟ್ಟು ಕಾನ್ಸೆಪ್ಟ್ ಇದ್ರೂ ಸಹ ತುಂಬಾ ಚೆನ್ನಾಗಿ ಅಂದರೆ ಸ್ಕ್ರೀನ್ ಪ್ಲೇ ಅದನ್ನು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅದನ್ನು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಮೂವಿ. ಸೊ ನೀವೇನು ಲೈಕ್ ನೀವು ಕೊಟ್ಟಂತಹ ಅಮೌಂಟ್ಗೆ ಏನು ಲಾಸ್ ಅಂತ ಲಾಸ್ ಇಲ್ಲ ಅಂತ ಹೇಳ್ಬೋದು. ನೀವು ಫ್ಯಾಮಿಲಿ ಸಮೇತ ಹೋಗಿ ಆ ಮೂವಿನ ನೋಡ್ಕೊಂಬರ್ಬೋದು. ಮೂವಿ ತುಂಬಾ ಚೆನ್ನಾಗಿದೆ. ಸುದೀಪ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಸೊ ಎಲ್ಲರಿಗೂ ಗೊತ್ತಿದೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದೇ ರೀತಿ ಸುದೀಪ್ ಅವ್ರನ್ನ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಮೂವಿಲಿ. ಸೊ ನಿಂಗೆ ಹೆಂಗೆ ಅನಿಸಿತ್ತು ಈ ಮೂವಿ? ನನಗಂತೂ ತುಂಬ ಇಷ್ಟ ಆಯಿತು. 3D ಮೂವಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇಫೆಕ್ಟ್ಸ್ ಎಲ್ಲ ಕಣ್ಣು ಮುಂದೆನೆ ಬಂದಂಗಿತ್ತು. ಬೇರೆಯವರಿಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ವಿಕ್ರಾಂತ್ ರೋಣ ಮೂವಿಯ ಒಂದು ಚಿಕ್ಕ ರಿವ್ಯೂ ಅಥವಾ ನಮ್ಮ ಒಂದು ಅನಿಸಿಕೆಯನ್ನು ತಿಳಿಸುವಂಥದ್ದಾಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ಕಂಟೆಂಟ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಅದರಿಂದಾಗಿ ನಾವು ಯಾವಾಗ ಹೊಸ ವೀಡಿಯೋನ ಹಾಕ್ತೀವಿ ಆವಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ನಮ್ಮ ವೀಡಿಯೋನ ಇಮಿಡಿಯೇಟಾಗಿ ನೋಡ್ಬೋದು. ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್.